ಮೊದಲ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದು ತಿಳಿಸಲಾಗಿದ್ದೇನೆ. ಇವತ್ತಿನ ಒಂದು ದಿವಸದಲ್ಲಿ ದೇವರ ಮಕ್ಕಳೇ, ನಾವು ಈ ಒಂದು ಫೈರ್ ಅಂಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ನಲ್ಲಿ ಇಲ್ಲಿ ನಾವು ಈ ಒಂದು ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದೇವೆ. ಯಾರಾದರೂ ಇಚ್ಛೆ ಉಳ್ಳವರು ಬಂದು ಫೈರ್ ಅಂಡ್ ಸೇಫ್ಟಿಯ ಅಡ್ಮಿಷನ್ ನೀವು ಮಾಡಬಹುದು. ಯಾಕಂದ್ರೆ ಅನೇಕ ಜನಗಳಿಗೆ ಓದಿದ್ದಾರೆ ಮಕ್ಕಳು, ಆದ್ರೆ ಅವರಿಗೆ ಒಳ್ಳೆ ಒಂದು ಸ್ಕಿಲ್ ಇಲ್ಲ ಪ್ರಿಯರೇ. ಯಾಕಂದ್ರೆ ಅವರಿಗೆ ಒಂದು ಆಧಾರವಾಗಬೇಕು, ಒಂದು ಆಶ್ರಯವಾಗಬೇಕಂದು ನಾವು ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಯಾರು ಇಚ್ಛೆ ಉಳ್ಳವರು ಆಗಿದ್ದೀರಿ, ನೀವು ಬಂದು ಅಡ್ಮಿಷನ್ ಮಾಡಿರಿ. ಯಾಕಂದ್ರೆ ಇದು ಅನೇಕ ಜಾಗದಲ್ಲಿ ಇವಾಗ ತುಂಬಾ ಕೆಲಸಗಳಿವೆ ಪ್ರಿಯರೇ, ಆದ್ರೆ ಈ ಕೋರ್ಸ್ ಮಾಡಿರುವವರು ಯಾರು ಇಲ್ಲ ಅಂತ ಹೇಳ್ತಾರೆ. ಇವತ್ತಿನ ಒಂದು ದಿವಸದಲ್ಲಿ ದೇವರ ವಾಕ್ಯಗಳನ್ನು ನೋಡುವಾಗ ಕೀರ್ತನೆಯಲ್ಲಿ 46ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಯೆಹೋವನು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಇವತ್ತಿನ ಒಂದು ದಿವಸದಲ್ಲಿ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ದಿನದಲ್ಲಿ ದೇವರು ನಮಗೆ ಯೇಸು ಕ್ರಿಸ್ತರು ಆಶ್ರಯದುರ್ಗವಾಗಿದ್ದಾರೆ. ಯಾಕಂದ್ರೆ ನಾವು ನೋಡುವಾಗ ಇಸ್ರಾಯೇಲರಿಗೆ ದೇವರು ಐಗುಪ್ತ ದೇಶದಿಂದ ಬಿಡಿಸಿದನು ಅಂತ ನೋಡ್ತೇವೆ. ಅವರಿಗೆ ಆಶ್ರಯದುರ್ಗವನ್ನು ಮಾಡಿದರು, ಯಾಕಂದ್ರೆ ಅವರು ದೇವರಿಗೆ ಮೊರೆ ಹೋಗಿದ್ದರು. ಅವಾಗ ದೇವರು ಅವರನ್ನು ಐಗುಪ್ತದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಬರ ಮಾಡಿದ್ದಾರೆ. ಇವತ್ತಿನ ಒಂದು ದಿವಸದಲ್ಲಿ ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ನಮಗಾಗಿ ನಿಮಗಾಗಿ ರಕ್ತವನ್ನು ಸುರಿಸಿದರೆ, ನಮಗಾಗಿ ನಿಮಗಾಗಿ ಕಾಯಿಗಳು ಆಗಿದೆ ಪ್ರಿಯರೇ. ಯಾಕಂದ್ರೆ ಆತನು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ನಮಗೆ ವಿಶೇಷವಾದ ಒಂದು ವಿಶೇಷವಾದ ಸಹಾಯಕನು ಆತನಾಗಿದ್ದಾನೆ. ಯಾರ್ಯಾರು ಆತನ ಸನ್ನಿಧಿಯಲ್ಲಿ ಬರುತ್ತೇವೋ, ನಿಮ್ಮ ಪಾಪಗಳನ್ನು ಅಡಿಕೆ ಮಾಡಿ ನೀವು ಆತನ ಸನ್ನಿಧಿಯಲ್ಲಿ ಬರುವುದಾದ್ರೆ ದೇವರು ನಿಮಗೆ ವಿಶೇಷವಾಗಿ ಸಹಾಯ ಮಾಡುವನಾಗಿದ್ದಾನೆ. ನಿಮ್ಮ ಎಲ್ಲ ಕುಂದುಕೊರತೆಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ದುಃಖಗಳನ್ನು, ಎಲ್ಲ ರೋಗಗಳನ್ನು ಆತನ ಸಮಸ್ಯೆ ಆತನ ಮುಂದೆ ನೀವು ಇಕ್ಕಿದಾಗ ಎಲ್ಲವನ್ನು ಆತನು ವಾಸಿಸುವವನಾಗಿದ್ದಾನೆ. ಇಂದಿನ ಒಂದು ದಿವಸದಲ್ಲಿ ನೀವು ಯಾರಾದರೂ ಸಮಸ್ಯೆದಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಎಲ್ಲದರಲ್ಲಿ ಇರ್ಬೋದು ಪ್ರಿಯರೇ, ಆತನ ಸಮ್ಮುಖದಲ್ಲಿ ಬರ್ರಿ. ಭಾಷೆಯಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದವಾಗಿದ್ದಾನೆ, ಮತ್ತು ವಿಶೇಷವಾದ ಒಂದು ರಕ್ಷಕನು ಆಗಿ ನಿಮ್ಮನ್ನು ನಡೆಸುವುದಾಗಿ ಹೋಗ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ಆತನು ನಿಮ್ಮನ್ನು ನೋಡುವನಾಗಿದ್ದಾನೆ, ನಿಮ್ಮನ್ನು ಪ್ರಿಯನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ಬರುವುದೇ ಆದರೆ ದೇವರ ಅದ್ಭುತವಾಗಿ ನಿಮಗೆ ರಕ್ಷಣೆಯನ್ನು, ವಿಶೇಷವಾದ ಸಹಕಾರವನ್ನು ಆಗಿ ನಡೆಸುವನಾಗಿದ್ದಾನೆ ನೋಡ್ತೇವೆ. ವಾಕ್ಯವನ್ನು ಆಶೀರ್ವಾದ ಮಾಡಿ ಭೂಮಿ ಆಕಾಶ ಮಾಡುತ್ತೆ ದೇವರೇ. ನೋಡುವಂಥ ಪ್ರತಿಯೊಬ್ಬರನ್ನು ಅದ್ಭುತದಿಂದ ಆಶೀರ್ವಾದ ಮಾಡಿಕೊಡ್ತಾರೆ. ಯಾಕಂದ್ರೆ ವಿಶೇಷವಾದ ರಕ್ಷಣೆ ನಿನ್ನಲ್ಲಿದೆ, ನೀನೇ ವಿಶೇಷವಾದ ಆಶ್ರಯದುರ್ಗವಾಗಿದ್ದೀನಿ, ನೀನೇ ಸಹಾಯವನ್ನು ಬರ್ತಾ ನೋಡ್ತೇವೆ. ಹೌದಪ್ಪ ತಂದೆ ಆದವರೇ, ನೋಡುವಂಥ ಪ್ರತಿಯೊಬ್ಬರನ್ನು ಅದ್ಭುತವಾಗಿ ನಡೆಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ.